ನಾನೇ ಹುಲಿ ಅಂತ ಗೋಕಾಕ್ ಸಾಹುಕಾರನ ಕ್ಷೇತ್ರದಲ್ಲಿ ಜೀವಂತ ಹುಲಿಯನ್ನೇ ಮಹಿಳೆಯೋರ್ವರು ತಂದು ಪ್ರಚಾರ ಮಾಡಿದ್ರು. ಜೀವಂತ ಹುಲಿಯನ್ನ ಕಂಡು ಗೋಕಾಕ್ ಜನ ಬೆಚ್ಚಿಬಿದ್ರೆ ಚುನಾವಣಾ ಕಚೇರಿಯಲ್ಲಿ ಜೀವಂತ ಹುಲಿಕೊಂಡು ಅಧಿಕಾರಿ ಹೌಹಾರಿ ಕುರ್ಚಿ ಮೇಲೆ ಕುಳಿತಿದ್ರಂತೆ. ಟೈಗರ್ ಲೇಡಿಯ ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ತಾ ಇದೆ, ನೋಡ್ಕೊಂಬನ್ನಿ. ಈಕೆ ಗೋಕಾಕ್ನಲ್ಲಿ ಲೇಡಿ ಟೈಗರ್ ಎಂದೇ ಖ್ಯಾತಿ. ರಾಜ್ಯ ರಾಷ್ಟ್ರದಲ್ಲಿ ಗಮನ ಸೆಳೆದಿತ್ತು ಆ ಚುನಾವಣೆ. 1989 ಗೋಕಾಕ್ ತಾಲೂಕಿನ ಆ ಚುನಾವಣೆ ರಾಜ್ಯ ರಾಷ್ಟ್ರದ ಗಮನ ಸೆಳೆದಿತ್ತು. ಯಾಕಂದ್ರೆ ಗೋಕಾಕ್ನಲ್ಲಿ ಲೇಡಿ ಟೈಗರ್ನ ದರ್ಶನವಾಗಿತ್ತು. ಎಸ್, 1971 ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದ ರಾಯಭಾಗ ಹುಲಿ ವಿಎಲ್ ಪಾಟೀಲ್ ರಾಜೀನಾಮೆ ನೀಡಿ ಸರ್ಕಾರ ಬೀಳಿಸ್ತಾರೆ. ಇವರ ಮಗಳೇ ಟೈಗರ್ ಲೇಡಿ. ಅವರ ಹೆಸರು ಪ್ರತಿಭಾತಾಯಿ ಪಾಟೀಲ್. ಹುಲಿ ಚಿಹ್ನೆಗೆ ವೋಟ್ ಹಾಕಿ ಹುಲಿಯಂತೆ ಬದುಕಿ. ಎಲೆಕ್ಷನ್ ಕಚೇರಿಗೆ ಜೀವಂತ ಹುಲಿ ತಂದಿದ್ದ ಲೇಡಿ ಟೈಗರ್. ಪ್ರತಿಭಾ ತಾಯಿ 33 ನಂಬರ್ನ ಜೀಪ್ ಮೇಲೆ ಹುಲಿಯ ಚಿತ್ರವನ್ನ ಬರೆದುಕೊಂಡು ಗೋಕಾಕ್ ತಾಲೂಕಿನ ಅರಭಾವಿ ಮತಕ್ಷೇತ್ರಕ್ಕೆ ಆಯ್ಕೆ ಬಯಸಿ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು. 1989 ಗೋಕಾಕ್ ತಾಲೂಕು ಚುನಾವಣಾ ಕಚೇರಿಗೆ ಹುಲಿಯೊಂದಿಗೆ ಆಗಮಿಸಿದ ಪ್ರತಿಭಾ ಕಂಡು ಕೆಲಕಾಲ ಚುನಾವಣಾಧಿಕಾರಿ ದಂಗು ಪಡೆದಿದ್ರಂತೆ. ಅಂದು ಪ್ರತಿಭಾ ಹುಲಿ ಚಿಹ್ನೆಗೆ ವೋಟ್ ಹಾಕಿ ಹುಲಿಯಂತೆ ಬದುಕಿ ಎಂಬ ಸ್ಲೋಗನ್ನೊಂದಿಗೆ ಇಡೀ ಗೋಕಾಕ್ ತಾಲೂಕಿನಾದ್ಯಂತ ಪ್ರಚಾರ ನಡೆಸಿದ್ರಂತೆ. ರಾಯಭಾಗದ ಹುಲಿ ಎಂದೇ ಖ್ಯಾತಿಯಾಗಿದ್ದ ದಿವಂಗತ ವಸಂತರಾವ್ ಪಾಟೀಲ್ ಅವರ ಪುತ್ರಿ ಪ್ರತಿಭಾ ಪಾಟೀಲ್ ಜನತಾದಳದಲ್ಲಿ ಜನತಾ ಪರಿವಾರದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಜೊತೆಗೆ ಅವರು ಸಾಕಷ್ಟು ಸಮೀಪದ ನಂಟಿತ್ತು. ಅವರು ಅರಭಾವಿಯಲ್ಲಿ ಅವರಿಗೆ ಜನತಾದಳ ಟಿಕೆಟ್ ಯಾವಾಗ ಕೊಡಲಿಲ್ಲ. ಅವರು 89 ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದರು. ಅವರು ಎಷ್ಟೊಂದು ಧೈರ್ಯಶಾಲಿ ಅಂದರೆ ಅವರು ಹುಲಿ ಚಿಹ್ನೆ ಅವರದಿತ್ತು. ವಾಸ್ತವತೆಯ ನೆಲೆಗಟ್ಟಿನ ಮೇಲೇನ ಪ್ರಚಾರ ಮಾಡೋಣ ಅಂತೇಳಿ ಒಂದು ಸರ್ಕಸ್ದ ಹುಲಿ ತಂದು ಪ್ರಚಾರ ಮಾಡುವಂಥ ಒಬ್ಬ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಪ್ರತಿಭಾ ತಾಯಿ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿ ಆಗಿನ ಗ್ರೇಟ್ ಸರ್ಕಸ್ ಕಂಪನಿಯ ಜೊತೆ 15 ದಿನಗಳ ಒಪ್ಪಂದ ಮಾಡಿಕೊಂಡು ರೈಲಿನಲ್ಲಿ ಗೋಕಾಕ್ಗೆ ಜೀವಂತ ಹುಲಿ ತಂದ್ರು. ಊಟ ಉಪಚಾರ ಹಾಗೂ ಸಹಾಯಕರ ಸಂಬಳಕ್ಕಾಗಿ ದಿನವೊಂದಕ್ಕೆ 15,000 ರೂಪಾಯಿಯನ್ನ ಹುಲಿಗೆ ಖರ್ಚು ಮಾಡಿದ್ರಂತೆ. ಪ್ರತಿಭಾ ಹುಲಿಯನ್ನ ಪಳಗಿಸೋ ತಂತ್ರವನ್ನ ಕೂಡ ಕರಗತ ಮಾಡಿಕೊಂಡಿದ್ರು. ಚುನಾವಣೆಯಲ್ಲಿ ಬೇಡಿ ಬಯಸಿ ಹುಲಿ ಚಿಹ್ನೆಯನ್ನ ಪಡೆದು ಅವರ ಪ್ರೀ ಪ್ಲಾನ್ ಪ್ರಕಾರ ಜೀವಂತ ಹುಲಿ ತಂದು ಪ್ರಚಾರ ನಡೆಸಿದ್ರಂತೆ. ಪ್ರತಿಭಾ ಪಾಟೀಲ್ ಅವರ ತಂದೆ ವಿಎಲ್ ಪಾಟೀಲ್ಗೆ ಇಡೀ ರಾಯಬಾಗ್ ತಾಲೂಕಿನ ಜನ ರಾಯಬಾಗ್ ಹುಲಿ ಹುಲಿ ಅಂತ ಕರೀತಾ ಇದ್ರು. ಆದರೆ ಅವರ ಮಗಳು ಪ್ರತಿಭಾ ಪಾಟೀಲ್ರು ಕೂಡ ಎಲೆಕ್ಷನ್ ನಿಂತ್ಕೊಂಡ್ರು. ಆ ಸಂದರ್ಭದಲ್ಲಿ ನಿಂತ್ಕೊಂಡಾಗ ಚಿಹ್ನೆ ಅವ್ರಿಗೆ ಪ್ರತಿಭಾ ಪಾಟೀಲ್ ಅವ್ರ ಚಿಹ್ನೆ ಹುಲಿ ಆಗಿತ್ತು. ಚುನಾವಣಾ ಅಧಿಕಾರಿಗಳ ಕಚೇರಿಗೂ ಕೂಡ ಹುಲಿ ತಗೊಂಡು ಹೋದಾಗ ಆವಾಗಿನ ಚುನಾವಣಾ ಅಧಿಕಾರಿಯ ಹವಾರಿದು ಅಂಜಿ ಇಡೀ ಕಚೇರಿನೇ ಬಿಟ್ಟು ಓಡಿ ಹೋಗಿದಂಥ ಪ್ರಸಂಗ ಕೂಡ ನಡೆದಿತ್ತು. ಆದರೆ ವಿಚಿತ್ರ ಅಂದ್ರೆ ಆ ದಿನಗಳಲ್ಲಿ ಭಾರಿ ಜನಬೆಂಬಲ ದೊರೆತದ್ದನ್ನ ನೋಡಿದ ಪ್ರತಿಭಾ ಸಹೋದರರು ಅವಾಕ್ಕಾಗಿ ಹೋದ್ರು. ಇವಳೇನಾದ್ರೂ ಚುನಾವಣೆಯಲ್ಲಿ ಗೆದ್ರೆ ನಮಗತಿ ಅಧೋಗತಿ ಹೋಗುತ್ತೆ ಅಂತ ಸಹೋದರಿಯನ್ನೇ ಸ್ಕೆಚ್ ಹಾಕಿ ಸೋಲಿಸಿದ್ರು. ರಾಜ್ಯ ರಾಜಕಾರಣದಲ್ಲಿ ಹುಲಿ ಎಂಬ ಪದಕ್ಕೂ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಿಗೂ ಸಂಬಂಧವಿದೆ. ಬಾಗೇವಾಡಿ, ಗೋಕಾಕ್, ರಾಯಭಾಗ, ಅರಭಾವಿ ಹೀಗೆ ಅವರವರ ಕ್ಷೇತ್ರದ ಊರಿನ ಹೆಸರು ಮುಂದೆ ಹುಲಿ ಸೇರಿಸಿಕೊಳ್ಳೋದು ಆಗಿನಿಂದಲೂ ಫೇಮಸ್. ಹೀಗಾಗಿ ಈಗ ಜಾರಕಿಹೊಳಿ ಸಹೋದರರು ಹುಲಿ ಎಂದು ಹೇಳಿಕೊಳ್ಳೋದು ವಿಶೇಷ ಏನಿಲ್ಲ ಬಿಡಿ. ದಿಲೀಪ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.